ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ನನ್ನ ತ್ರಿ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ನಾನಿವತ್ತು ಪಂಚ್ ಇವಿ ಕಾರ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಆಲ್ರೆಡಿ ಪಂಚ್ ಇವಿದು ವಾಕ್ ಅರೌಂಡ್ ವಿಡಿಯೋ ಎಲ್ಲ ಮಾಡಿದ್ದೀನಿ ಡೀಟೇಲ್ಡಾಗೆ. ಒಂದು ವೇಳೆ ನೀವು ನೋಡಿಲ್ಲ ಅಂತಂದರೆ ಐ ಕಡಲ್ಲಿ ಬರ್ತಾಯಿರುತ್ತೆ, ಹೋಗಿ ಕ್ಲಿಕ್ ಮಾಡ್ಬೋದು ಅದ್ರ ಮೇಲೆ. ಆ್ಯಂಡ್ ಈ ಪಂಚ್ ಇವಿದು ಡ್ರೈವಿಂಗ್ ವ್ಲಾಗ್ ಸಹ ಬರುತ್ತೆ, ಅದು ಕೂಡ ನೆಕ್ಸ್ಟ್ ವಿಡಿಯೋನೇ. ಸೊ ಸ್ಟೇ ಟ್ಯೂನ್ ಟು ಮೈ ಚಾನಲ್ ಗೈಸ್. ಇವಾಗ ಏನು ಮಾಡ್ತೀಯಪ್ಪ ಈ ಪಂಚ್ ಇವಿ ಬಗ್ಗೆ ಅನ್ನೋದು ಸ್ವಲ್ಪ ಜನಕ್ಕೆ ಆಲ್ರೆಡಿ ಗೊತ್ತಾಗಿರುತ್ತೆ, ಬಟ್ ಯಾರಿಗೆ ಗೊತ್ತಾಗಿಲ್ವೋ ಲೆಟ್ ಮೀ ಎಕ್ಸ್ಪ್ಲೇನ್ ಯು ಗೈಸ್. ಈ ವಿಡಿಯೋ ಬಂದು ಟಾಟಾದು ನ್ಯೂ ಇವಿ ಪ್ಲಾಟ್ಫಾರ್ಮ್ ಮೇಲೆ. ಯಾಕೆ ಈ ಪ್ಲಾಟ್ಫಾರ್ಮ್ ಸ್ಪೆಷಲ್ ಅಂದರೆ ಈ ಪ್ಲಾಟ್ಫಾರ್ಮು ಅಷ್ಟು ಕೇಪಬಲ್ ಇದೆ ಗೈಸ್. ಆ್ಯಂಡ್ ಈ ಪ್ಲಾಟ್ಫಾರ್ಮ್ದು ಟಾಟಾದು ಫಸ್ಟ್ ಎವರ್ ಪ್ಯೂರ್ ಇವಿ ಪ್ಲಾಟ್ಫಾರ್ಮು. ಇವಿ ಕಾರ್ಗಂತಲೇ ಈ ಪ್ಲಾಟ್ಫಾರ್ಮ್ನ ಬಿಲ್ಡ್ ಮಾಡಿರೋದು. ಆ್ಯಂಡ್ ನಾನು ಆವಾಗಲೇ ಹೇಳ್ದಂಗೆ ದಿಸ್ ಈಸ್ ಅ ವೆರಿ ಕೇಪಬಲ್ ಪ್ಲಾಟ್ಫಾರ್ಮ್ ಗೈಸ್. ಆ್ಯಂಡ್ ಈ ಪ್ಲಾಟ್ಫಾರ್ಮ್ ಹೆಸರು ಬಂದು ACTI.EV ಅಂತ, ಅಂದರೆ ACTI.EV ಅಂತ. ಅಬ್ರಿವೇಶನ್ ಅಂತ ತೊಗೊಂಡ್ರೆ ACTI.EV ಅಡ್ವಾನ್ಸ್ಡ್ ಕನೆಕ್ಟೆಡ್ ಟೆಕ್ ಇಂಟೆಲಿಜೆಂಟ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತ. ಏನು ಯೂಸ್ ಗುರು ಈ ಆರ್ಕಿಟೆಕ್ಚರಿಂದ ಅಂದರೆ ಪರ್ಫಾರ್ಮೆನ್ಸ್, ಟೆಕ್ನಾಲಜಿ, ಮಾಡ್ಯುಲಾರಿಟಿ, ಸ್ಪೇಸ್ ಎಫಿಷಿಯನ್ಸಿ, ಇದನ್ನೆಲ್ಲ ಈ ಆರ್ಕಿಟೆಕ್ಚರಿಂದ ಅಚೀವ್ ಆಗುತ್ತೆ. ಈ ಆರ್ಕಿಟೆಕ್ಚರು ನಾರ್ಮಲ್ ಆರ್ಕಿಟೆಕ್ಚರ್ ಅಲ್ಲ, ಇಟ್ಸ್ ಅ ಮಲ್ಟಿ ಲೇಯರ್ ಆರ್ಕಿಟೆಕ್ಚರ್. ಟೋಟಲಾಗಿ 4 ಲೇಯರ್ ಬರುತ್ತೆ. ಇವಾಗ ಯಾವ ಲೇಯರಲ್ಲಿ ಏನೇನೆಲ್ಲ ಇದೆ ತಿಳ್ಕೊಳ್ಳೋಣ. ಮೊದಲನೇ ಲೇಯರ್ ಬಂದು ಪವರ್ ಟ್ರೈನ್ ಲೇಯರು. ಇದರಲ್ಲಿ ಬ್ಯಾಟ್ರಿ ಸೆಲ್ಸ್ ಇರುತ್ತೆ, ಆ ಸೆಲ್ಸ್ನ ಚಾಪೆ ಥರ ಹಾಸಿರ್ತಾರೆ. ಆ್ಯಂಡ್ ಈ ಆರ್ಕಿಟೆಕ್ಚರು 300-600 ಕಿಲೋಮೀಟರ್ ರೇಂಜ್ ಕೊಡುವಂತಹ ಬ್ಯಾಟ್ರಿ ಸೆಲ್ಸ್ನ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಈ ಆರ್ಕಿಟೆಕ್ಚರಲ್ಲಿ ಫ್ರಂಟ್ ವೀಲ್ ಡ್ರೈವ್, ರಿಯರ್ ವೀಲ್ ಡ್ರೈವ್ ಮತ್ತು ಆಲ್ ವೀಲ್ ಡ್ರೈವ್ ಸಹ ಕೊಡ್ಬೋದು, ಆ ಥರ ಬಿಲ್ಡ್ ಮಾಡ್ಯಾರೆ. ಫ್ರಂಟ್ ವೀಲ್ ಡ್ರೈವಲ್ಲಿ ಪಂಚ್ ಇವಿ ಮತ್ತು ಆಲ್ಟ್ರೋಸ್ ಇವಿ ಎಕ್ಸ್ಪೆಕ್ಟ್ ಮಾಡ್ಬೋದು, ರಿಯರ್ ವೀಲ್ ಡ್ರೈವಲ್ಲಿ ಮೇ ಬಿ ಕರ್ವ್ ಇವಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಆಲ್ ವೀಲ್ ಡ್ರೈವಲ್ಲಿ ಡೆಫಿನೆಟ್ಲಿ ಹ್ಯಾರಿಯರು, ಸಫಾರಿ ಮತ್ತು ಸಿಯರಾ ಇವಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ ವೀಲ್ ಡ್ರೈವ್ ಅಂದರೆ ಫ್ರಂಟ್ ಆ್ಯಕ್ಸಲ್ಗೆ ಒಂದು ಮೋಟ್ರ್ ಕನೆಕ್ಟ್ ಮಾಡಿರ್ತಾರೆ, ರಿಯರ್ ಆ್ಯಕ್ಸಲ್ಗೆ ಇನ್ನೊಂದು ಮೋಟ್ರ್ ಕನೆಕ್ಟ್ ಮಾಡಿರ್ತಾರೆ. ಸೊ ಇಟ್ಸ್ ಅ ಡ್ಯುಯಲ್ ಮೋಟರ್ ವಿಚ್ ಮೇಕ್ಸ್ ಇಟ್ ಆಲ್ ವೀಲ್ ಡ್ರೈವ್ ಸ್ನೇಹಿತರೆ. ಈವನ್ ಕರ್ವ್ ಕೂಡ ಆಲ್ ವೀಲ್ ಡ್ರೈವ್ಗೆ ಬರ್ಬೋದು ಗೊತ್ತಿಲ್ಲ, ಬಟ್ ಯಾ ಈ ಆರ್ಕಿಟೆಕ್ಚರು ರಿಯರ್ ವೀಲ್ ಡ್ರೈವ್ ಸಹ ಸಪೋರ್ಟ್ ಮಾಡುತ್ತೆ. ನೋಡೋಣ ರಿಯರ್ ವೀಲ್ ಡ್ರೈವ್ಗೆ ಯಾವ ಕಾರ್ ಕೊಡ್ತಾರೆ ಅಂತ ಅನ್ನೋದು. ಆ್ಯಂಡ್ ಈ ಆರ್ಕಿಟೆಕ್ಚರಲ್ಲಿ 150 ಕಿಲೋವಾಟ್ DC ಫಾಸ್ಟ್ ಚಾರ್ಜಿಂಗ್ ಸಹ ಮಾಡೋಷ್ಟು ಕೆಪಬಿಲಿಟೀಸ್ ಇದೆ. ಬಟ್ ಪ್ರೆಸೆಂಟ್ ಪಂಚ್ ಇವಿಗೆ ಅಷ್ಟು ಕೆಪಬಿಲಿಟೀಸ್ ಇರೋ ಬ್ಯಾಟ್ರಿ ಸೆಲ್ಸ್ ಹಾಕಿಲ್ಲ, ಬಟ್ ಈ ACTI.EV ಪ್ಲಾಟ್ಫಾರ್ಮ್ಗೆ 150 ಕಿಲೋವಾಟ್ ಅಷ್ಟು ಫಾಸ್ಟ್ ಚಾರ್ಜಿಂಗ್ ಸಾಮರ್ಥ್ಯ ಇದೆ. ಜೊತೆಗೆ ಅಪ್ ಟು 11 ಕಿಲೋವಾಟ್ AC ಫಾಸ್ಟ್ ಚಾರ್ಜಿಂಗ್ ಸಹ ಸಪೋರ್ಟ್ ಮಾಡುತ್ತೆ ಈ ಆರ್ಕಿಟೆಕ್ಚರು. ಬಟ್ ಪಂಚ್ ಇವಿಲಿ ಕೊಟ್ಟಿರೋದು 7.2 ಕಿಲೋವಾಟ್ ಅಷ್ಟೇ. ಬಟ್ ಈ 11 ಕಿಲೋವಾಟ್ ಎಷ್ಟು ಪವರ್ಫುಲ್ ಇದೆ ಅಂದರೆ 10 ನಿಮಿಷ ಚಾರ್ಜ್ ಮಾಡಿದ್ರೆ 100 ಕಿಲೋಮೀಟರ್ ಅಷ್ಟು ರೇಂಜ್ ಸಿಗುತ್ತೆ. ಇದಿಷ್ಟು ಲೇಯರ್ ಒಂದು ಕತೆ ಸ್ನೇಹಿತರೆ. ಸೆಕೆಂಡ್ ಲೇಯರ್ ಬಂದು ಚಾರ್ಸಿಸ್ ಲೇಯರು. ಆ್ಯಸ್ ದ ನೇಮ್ ಸೇಸ್, ಇಟ್ಸ್ ಆಲ್ ಅಬೌಟ್ ದ ಚಾರ್ಸಿಸ್ ಸ್ನೇಹಿತರೆ. ಆ್ಯಂಡ್ ಈ ಚಾರ್ಸಿಸು ಮಲ್ಟಿಪಲ್ ಬಾಡಿ ಸ್ಟೈಲಿಂಗ್ನ ಸಪೋರ್ಟ್ ಮಾಡುತ್ತೆ, ಅಂದರೆ ಪ್ರಾಪರ್ SUV ಆಗಿರ್ಬೋದು, ಅಥವಾ ಕೂಪೆ ಟೈಪ್ SUV ಆಗಿರ್ಬೋದು, ಅಥವಾ ಪಂಚ್ ಥರ ಮೈಕ್ರೋ SUVನೇ ಆಗಿರ್ಬೋದು, ಅಥವಾ ಸೆಡಾನ್ನೇ ಆಗಿರ್ಬೋದು. ಈ ಥರ ಬೇರೆ ಬೇರೆ ಬಾಡಿ ಟೈಪ್ನ ಚಾರ್ಸಿಸು ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಲೋ ಸೆಂಟರ್ ಆಫ್ ಗ್ರಾವಿಟಿ ಕೊಟ್ಟಿರೋದ್ರಿಂದ ಹ್ಯಾಂಡ್ಲಿಂಗ್ ಮತ್ತು ಡ್ರೈವಿಂಗ್ ಡೈನಾಮಿಕ್ಸು ತುಂಬ ಚೆನ್ನಾಗಿರುತ್ತೆ. ಇದಿಷ್ಟು ಸೆಕೆಂಡ್ ಲೇಯರ್ ಕತೆ ಸ್ನೇಹಿತರೆ. ನೆಕ್ಸ್ಟು ಲೇಯರ್ 3 ಎಲೆಕ್ಟ್ರಿಕಲ್ ಆರ್ಕಿಟೆಕ್ಚರ್ ಬರುತ್ತೆ. ಫ್ಯೂಚರ್ಗೆ ಬೇಕಿರೋ ರೀತಿ ಈ ಲೇಯರ್ನ ರೆಡಿ ಮಾಡ್ಯಾರೆ ಅನ್ಬೋದು, ಅಥವಾ ಫ್ಯೂಚರ್ಗೆ ಫುಲ್ ರೆಡಿ ಇರೋ ಲೇಯರ್ ಅಂತಲೂ ಅನ್ಬೋದು. ಆ್ಯಂಡ್ ಕಂಪ್ಯೂಟಿಂಗ್ ಪವರ್ ಕೂಡ ಹೈಯರ್ ಸೈಡ್ ಇದೆ ಫಾಸ್ಟರ್ ಪ್ರೊಸೆಸಿಂಗ್ಗೋಸ್ಕರ. ಆ್ಯಂಡ್ ಇದರಲ್ಲಿ ಕ್ವಾಲ್ಕಮಿಂದ ಬರುವಂತಹ ಸ್ನ್ಯಾಪ್ ಡ್ರ್ಯಾಗನ್ ಡಿಜಿಟಲ್ ಚಾರ್ಸಿಸ್ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಯಾರೆ. ಏನಕ್ಕೆ ಅಂದರೆ ಡಿಜಿಟಲ್ ಕಾಕ್ಪಿಟ್ ಎಕ್ಸ್ಪೀರಿಯನ್ಸ್ಗೋಸ್ಕರ. ಈ ಕಾಕ್ಪಿಟ್ಗೆ ಹೊಸ ಹೊಸ ಫೀಚರ್ಸು ಮತ್ತು ಸೊಫೆಸ್ಟಿಕೇಟೆಡ್ ಟೆಕ್ನಾಲಜಿ ಸಹ ಹ್ಯಾಂಡಲ್ ಮಾಡೋ ಕೆಪಬಿಲಿಟೀಸ್ ಇದೆ. ಯೂಸರ್ ಎಕ್ಸ್ಪೀರಿಯನ್ಸ್ ಸ್ಮೂತ್ ಇರಲಿ ಅಂತ ಫ್ಯೂಚರಿಸ್ಟಿಕ್ HMI ಕೊಟ್ಟಿದ್ದಾರೆ. ಆ್ಯಂಡ್ ಲೆವೆಲ್ 2 ADAS ಮತ್ತು ಲೆವೆಲ್ 2+ ADAS ಕೇಪಬಲ್ ಇದೆ ಈ ಆರ್ಕಿಟೆಕ್ಚರು. ಆ್ಯಂಡ್ ಈ ಆರ್ಕಿಟೆಕ್ಚರ್ ಎಷ್ಟು ಅಡ್ವಾನ್ಸ್ ಅಂದರೆ 5G ಸಹ ಸಪೋರ್ಟ್ ಮಾಡೋ ಲೆವೆಲ್ಗೆ ರೆಡಿ ಮಾಡ್ಯಾರೆ. ಆ್ಯಂಡ್ ವೆಹಿಕಲ್ ಟು ಲೋಡ್ ಮತ್ತು ವೆಹಿಕಲ್ ಟು ವೆಹಿಕಲ್ ಚಾರ್ಜಿಂಗ್ ಕೇಪಬಿಲಿಟಿ ಸಹ ಇದೆ. ಬಟ್ ಪಂಚ್ ಇವಿಲಿ ಇದೆರಡೂ ಕೊಟ್ಟಿಲ್ಲ ಅಷ್ಟೇ. ಆ್ಯಂಡ್ ಸಾಫ್ಟ್ವೇರ್ ಅಪ್ಡೇಟ್ ಎಲ್ಲ ಅಡ್ವಾನ್ಸ್ಡ್ OTA ಅಪ್ಡೇಟ್ ಆಗೇ ಬರುತ್ತೆ. ಸೊ ಇದಿಷ್ಟು ಲೇಯರ್ 3 ಬರುವಂಥ ಸ್ನೇಹಿತರೆ. ವೆಹಿಕಲ್ ಟು ಲೋಡ್ ಚಾರ್ಜಿಂಗ್ ಅಂದರೆ ನಿಮ್ಮ ಇವಿ ವೆಹಿಕಲಿಂದ ಯಾವುದೇ ಥರದ ಅಪ್ಲೈನ್ಸಸ್ ಆಗಿರ್ಬೋದು, ಲೈಕ್ ಓವನ್ ಆಗಿರ್ಬೋದು, ಅಥವಾ ಒಂದು ಸ್ಮಾಲ್ ಕೆಪಾಸಿಟಿ ಇರುವಂತಹ ಫ್ರಿಡ್ಜ್ ಆಗಿರ್ಬೋದು, ಅಥವಾ ವ್ಯಾಕ್ಯೂಮ್ ಆಗಿರ್ಬೋದು, ಇದನ್ನೆಲ್ಲ ಪವರ್ ಅಪ್ ಮಾಡ್ಬೋದು ನೀವು. ವೆಹಿಕಲ್ ಟು ವೆಹಿಕಲ್ ಚಾರ್ಜಿಂಗ್ ಅಂದರೆ ನಿಮ್ಮ ಇವಿ ಕಾರಿಂದ ಇನ್ನೊಂದು ಇವಿ ಕಾರನ್ನೂ ಸಹ ಚಾರ್ಜ್ ಮಾಡ್ಬೋದು. ನೆಕ್ಸ್ಟು ಕೊನೆ ಲೇಯರ್ಗೆ ಹೋಗೋಣ, ಅಂದರೆ ಲೇಯರ್ 4. ಇದು ಬಂದು ಕ್ಲೌಡ್ ಆರ್ಕಿಟೆಕ್ಚರ್ ಲೇಯರು. ಇದರಲ್ಲಿ ಇಟ್ಸ್ ಆಲ್ ಅಬೌಟ್ ವರ್ಚುವಲ್ ಕನೆಕ್ಷನ್ ಟೆಕ್ನಾಲಜಿ, ಅಂದರೆ ಕ್ಲೌಡ್ ರಿಲೇಟೆಡ್ ಲೇಯರ್ ಇದು. ಕ್ಲೌಡ್ ಅಂದ ತಕ್ಷಣವೇ ನಿಮಗೊಂದಿಷ್ಟು ತಲೆಗೆ ಐಡಿಯಾ ಬಂದು ಹೋಗಿರುತ್ತೆ ಆ ಪರ್ಟಿಕ್ಯುಲರ್ ವರ್ಡ್ ಕೇಳಿದಾಗ. ಈ ಆರ್ಕಿಟೆಕ್ಚರಲ್ಲಿ ACTI.EV ಆ್ಯಪ್ ಸೂಟ್ ಎಲ್ಲ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಈ ಪಂಚ್ ಇವಿಲೂ ಸಹ ಇದನ್ನ ಆಲ್ರೆಡಿ ಕೊಟ್ಟಿದ್ದಾರೆ, ವಾಕ್ ಅರೌಂಡ್ ವೀಡಿಯೋಲ್ಲೂ ಇದನ್ನೆಲ್ಲ ತೋರಿಸಿದ್ದೆ ನಾನು. ಇದರಲ್ಲಿ ಕಟಿಂಗ್ ಎಡ್ಜ್ ಕನೆಕ್ಟಿವಿಟಿ ಸೊಲ್ಯೂಷನ್ ಸಹ ಇದೆ. ಇದಿಷ್ಟು ಲೇಯರ್ 4 ಕತೆ ಸ್ನೇಹಿತರೆ. ಐನೋ ಗೈಸ್, ನಿಮಗೆ ಎಷ್ಟೋ ಟೆಕ್ನಿಕಲ್ ಟರ್ಮ್ಸು ಅರ್ಥ ಆಗಿರಲ್ಲ ಅಂತ,
ಬಟ್ ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ವೀಡಿಯೋ ಲೆಂತ್ ಇನ್ನೂ ಜಾಸ್ತಿ ಆಗತ್ತೆ, ಜೊತೆಗೆ ನೀವು ಸಹ ಇಂಟ್ರೆಸ್ಟ್ ಕಳ್ಕೊತೀರಾ. ಆ ಪರ್ಟಿಕ್ಯುಲರ್ ಫೀಚರ್ಸು ಪರ್ಟಿಕ್ಯುಲರ್ ಕಾರ್ ರಿವ್ಯೂಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸದ್ಯಕ್ಕೆ ನಾನು ಹೇಳಿರೋದ್ರಲ್ಲಿ ಒಂದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋದ್ರಲ್ಲ ಸ್ನೇಹಿತರೆ, ಈ ಹೊಸ ACTE.EV ಆರ್ಕಿಟೆಕ್ಚರು ಎಷ್ಟು ಮಾಡ್ರನ್, ಫ್ಯೂಚರಿಸ್ಟಿಕ್ ಮತ್ತು ಎಷ್ಟು ಕೇಪಬಲ್ ಇದೆ ಅಂತ ಅಪ್ಕಮಿಂಗ್ ಫ್ಯೂಚರ್ನ ತಲೆಯಲ್ಲಿ ಇಟ್ಕೊಂಡು ಸೊಫಿಸ್ಟಿಕೇಟೆಡ್ ಲೆವೆಲ್ಗೆ ಈ ಆರ್ಕಿಟೆಕ್ಚರ್ನ ಡಿಸೈನ್ ಮಾಡ್ಯಾರೆ ಟಾಟಾನವರು. ಆ್ಯಂಡ್ ಈ ಆರ್ಕಿಟೆಕ್ಚರ್ ಮೇಲೆ 18 ತಿಂಗಳಲ್ಲಿ 5 ಕಾರ್ನ ಬಿಡೋ ಪ್ಲ್ಯಾನಲ್ಲಿದ್ದಾರೆ ಟಾಟಾನವರು. ಆ್ಯಂಡ್ ಅಪ್ಕಮಿಂಗ್ ಟಾಟಾ EV ಕಾರ್ಸಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಫೀಚರ್ಸ್ ಇರುತ್ತೆ ಮತ್ತು ಕಾರ್ಗಳು ಇನ್ನಷ್ಟು ಸೊಫಿಸ್ಟಿಕೇಟೆಡ್ ಆಗುತ್ತೆ ಬಿಕಾಸ್ ಆಫ್ ACTE.EV ಆರ್ಕಿಟೆಕ್ಚರಿಂದ. ಸೊ ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು ಈ ಆರ್ಕಿಟೆಕ್ಚರ್ ಡಿಸೈನು. ಬಟ್ ನಿಮ್ಗೇನಿಸ್ತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಲೈಕು, ಶೇರು ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಪಂಚ್ EV ಡ್ರೈವಿಂಗ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಸರ್ವೇ ಜನ ಸುಖಿನೋ ಭವಂತು. ಪೀಸ್.